ನಮಸ್ಕಾರ ಸ್ನೇಹಿತರೆ, ಈ ಕೆರೆಯ ಪಕ್ಕದಲ್ಲಿ ಒಂದು ಬೆಟ್ಟ ಕಾಣ್ತಿದೆ. ನಾವಿಲ್ಲಿ ಗುಡ್ಡ ಅಂತ ಕರಿತೀವಿ. ಈ ಗುಡ್ಡದ ಹಿಂದೆ ಒಂದು ಕತೆ ಇದೆ. ನಾನಿಲ್ಲಿ ನಿಂತ್ಕೊಂಡಿರೋದು ಅವರಗುಪ್ಪ ಕೆರೆಯ ಪಕ್ಕದಲ್ಲಿ. ಈ ಅವರಗುಪ್ಪ ಅನ್ನುವಂತಹ ಗ್ರಾಮಕ್ಕೆ ಅವರಗುಪ್ಪ ಅನ್ನುವಂಥ ಹೆಸರು ಹೇಗೆ ಬಂತು ಅನ್ನುವಂತಹ ಕುತೂಹಲದಿಂದ ನೋಡಿದರೆ, ಇಲ್ಲಿ ಈ ಭಾಗದಲ್ಲಿ ಬಿಳಿಗಿ ಅರಸರು, ಕೆಳದಿ ಅರಸರು, ಸೋಂದ ಅರಸರು ಇವ್ರದ್ದೆಲ್ಲ ಆಡಳಿತ ಯುದ್ಧ ಎಲ್ಲ ನಡೀತಾ ಇದ್ದಂಥ ಒಂದು ಕಾಲಘಟ್ಟ. ಆ ಕಾಲಘಟ್ಟದಲ್ಲಿ ರಾಜರ ನಡುವೆ ಯುದ್ಧಗಳಾದಾಗ ಯುದ್ಧಗಳಲ್ಲಿ ಆನೆಗಳು ಅಥವಾ ಪ್ರಾಣಿಗಳೆಲ್ಲ ಮೃತಪಡ್ತಾ ಇದ್ವು. ಇಂಥ ಮೃತಪಟ್ಟ ಆನೆಗಳನ್ನು ಹೂಳಲಿಕ್ಕೆ ಈ ಭಾಗವನ್ನು ಬಳಸ್ತಾ ಇದ್ದರು. ಅದು ಪ್ರಾರಂಭಿಕವಾಗಿ ಆನೆಗುಡ್ಡ ಅಂದರೆ ಆನೆಯನ್ನು ಹೂಳುವಂತಹ ಗುಡ್ಡ ಅಂತ. ಆನೆಗುಡ್ಡ ಆ ನಂತರ ಬರ್ತಾ ಬರ್ತಾ ಅದು ಬದಲಾವಣೆಗೊಳಗಾಗಿ ಅವರಗುಪ್ಪ ಅಂತ, ಅಂದರೆ ಗುಪ್ಪದಿಂದ ಆನೆಗುಪ್ಪ, ಅವರಗುಪ್ಪ, ಈ ಥರ ಬದಲಾವಣೆ ಆಯಿತು ಅನ್ನುವಂತಹ ಒಂದು ಚರಿತ್ರೆಯನ್ನು ನಾವು ಕೇಳಿದ್ವಿ. ಹಾಗೆ ಪ್ರತಿ ಊರಿಗೆ ಒಂದೊಂದು ಚರಿತ್ರೆ ಕತೆ ಇರುತ್ತೆ. ಈಗ ನೀವು ಇವತ್ತು ಅವರಗುಪ್ಪದ ಕಥೆಯನ್ನು ಕೇಳಿದಿರಿ. ಆನೆಗುಪ್ಪ ಅಥವಾ ಆನೆ ಬೆಟ್ಟದಿಂದ ಅವರಗುಪ್ಪಕ್ಕೆ ಅವರಗುಪ್ಪ ಅನ್ನುವಂಥ ಒಂದು ಹೆಸರು ಬಂದಿದೆ. ಸೊ ಇದೇ ರೀತಿ ನಿಮ್ಮ ಊರುಗಳಲ್ಲಿ ಕೂಡ, ಅಂದರೆ ನೀವು ಯಾವ್ಯಾವ ಊರನ್ನು ಪ್ರತಿನಿಧಿಸಿದ್ದೀರಾ ಆ ಊರುಗಳಿಗೆ ಕೂಡ ಅದರದೇ ಆದ ಒಂದು ಚರಿತ್ರೆ, ಹಿನ್ನೆಲೆ, ಕತೆ ಇರುತ್ತೆ. ಅಂಥ ಕತೆಗಳನ್ನು ನೀವು ನಮಗೆ ಹೇಳಿದರೆ ಭಾಳ ಜನರಿಗೂ ಅರ್ಥ ಆಗುತ್ತೆ. ಜೊತೆಗೆ ನಾವು ಹೀಗೆ ಪ್ರತಿ ಊರಿನ ಒಂದು ಚರಿತ್ರೆಯನ್ನು, ಹಿನ್ನೆಲೆಯನ್ನು ನಮ್ಮದೇ ಜನರಿಗೆ, ಅಂದರೆ ನಾವು ಈ ಸ್ಥಳೀಯರಿಗೆ ತಿಳಿಸ್ಕೊಟ್ಟಂಗಾಗುತ್ತೆ. ಧನ್ಯವಾದಗಳು.
ಚೇಂಜ್ ಸ್ಕ್ರೀನ್.